ಮಹಿಳೆಯರು ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಇದ್ದಾರೆ ಮುಟ್ಟಿನ ಒಂದು ಕೊನೆಯ ದಿನಗಳಲ್ಲಿ ಆದಷ್ಟು ಅವರಲ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಆತುರದಿಂದ ಕಾಯ್ತಾ ಇರ್ತಾರೆ ಯಾವ ಸೂಚನೆಗಳು ಮೊದಲು ಕಂಡುಬರುತ್ತೆ ಯಾವ ಸೂಚನೆಗಳು ಸ್ವಲ್ಪ ತಡವಾಗಿ ಕಂಡುಬರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ವಾರ ಬಿಟ್ಟು ವಾರ ಅಂದರೆ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ನಿಮ್ಮ ತಿಂಗಳ ಇಡೀ ವಾರದಲ್ಲಿ ನಿಮಗೆ ಏನೇನೆಲ್ಲ ನಿಮ್ಮ ಒಂದು ದೇಹದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಇನ್ ಕೇಸ್ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮಲ್ಲಿ ಯಾವ ಯಾವ ಸೂಚನೆಗಳು ಆದಷ್ಟು ಬೇಗ ಕಾಣಿಸ್ಕೊಳ್ಳುತ್ತೆ ಹಾಗೆ ತಡವಾಗಿ ಯಾವ ಯಾವ ಸಿಂಪ್ಟಮ್ಸ್ಗಳು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಹಿಳೆಯರಲ್ಲಿ ಪ್ರೆಗ್ನೆಂಟ್ ಆಗಿದ್ರೆ ಸಿಂಪ್ಟಮ್ಸ್ ಲಕ್ಷಣಗಳು ಕಂಡು ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ ಕೆಲವಷ್ಟು ಜನ ಮಹಿಳೆಯರಲ್ಲಿ ಕೆಲವು ಬಾರಿ ಲಕ್ಷಣಗಳಾಗಿರಬಹುದು ಯಾವುದೇ ಸೂಚನೆ ಆಗಿರಬಹುದು ಕಂಡು ಬರೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗೆ ಇನ್ನು ಕೆಲವಷ್ಟು ಮಹಿಳೆಯರು ಏನ್ಮಾಡ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ ಅವರಲ್ಲಿ ಕೆಲವಷ್ಟು ಬದಲಾವಣೆಗಳನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳನ್ನ ಕಾಣೋದು ಸಹ ಹೌದು ಸೊ ಇವತ್ತಿನ ವಿಡಿಯೋ ನೀವು ನೋಡೋದ್ರಿಂದ ನಿಮಗೆ ಯಾವ ಯಾವ ಲಕ್ಷ ಲಕ್ಷಣಗಳು ನಿಮಗೆ ಮೊದಲನೇದಾಗಿಯೇ ನಿಮ್ಮ ದೇಹದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೀವು ನೋಟಿಸ್ ಮಾಡ್ಬೋದು ಹಾಗೆ ತಿಳ್ಕೊಬೋದು ಸೊ ಫ್ರೆಂಡ್ಸ್ ಬನ್ನಿ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಸಹಜವಾಗಿ ಮಹಿಳೆಯರಲ್ಲಿ ಮೊದಲನೇ ವಾರದಲ್ಲಿ ಕೆಲವರಿಗೆ ಮೂರು ದಿನ ಕೆಲವರಿಗೆ ನಾಲ್ಕು ದಿನ ಕೆಲವರಿಗೆ ಐದು ದಿನ ಈ ರೀತಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಸೊ ಆ ಒಂದು ವಾರದಲ್ಲಿ ಅವರಿಗೆ ಸಾಮಾನ್ಯವಾಗಿ ಬ್ಲೀಡಿಂಗ್ ಆಗೋದು ಅವರ ಒಂದು ಪ್ರೋಸೆಸ್ಸಲ್ಲಿ ಇರುತ್ತೆ ಆ ಸೆವೆನ್ ಡೇಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಅವರ ಒಂದು ಓವ್ಯುಲೇಷನ್ ಹಾಗೆ ಅಂಡಾಣು ಬಿಡುಗಡೆಯ ಪ್ರಕ್ರಿಯೆ ಅವರಲ್ಲಿ ನಡೀತಾ ಇರುತ್ತೆ ಇದನ್ನು ನಾವು ಓವ್ಯುಲೇಷನ್ ಡೇಸ್ ಅಂತಲೂ ಹೇಳ್ತೀವಿ ಫರ್ಟೈಲ್ ಟೈಲ್ ಡೇಸ್ ಅಂತಲೂ ಹೇಳ್ತೀವಿ ಸೊ ಇದು ಆದಮೇಲೆ ನೆಕ್ಸ್ಟ್ ವಾರ ಮೂರನೇ ವಾರ ಏನಿರುತ್ತೆ ಇಲ್ಲಿ ಇನ್ ಕೇಸ್ ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆದ ದಿನ ಏನಾದರೂ ದೈಹಿಕ ಸಂಪರ್ಕ ಅವರ ಹಸ್ಬೆಂಡ್ನ ಜೊತೆ ಹೊಂದಿದ್ರೆ ಅವರ ಹಸ್ಬೆಂಡ್ನ ವೀರ್ಯಾಣು ಹೋಗಿ ಅವರ ಅಂಡಾಣು ಫರ್ಟಿಲೈಸ್ ಮಾಡುತ್ತೆ ಫಲೀಕರಣ ಮಾಡುತ್ತೆ ಸೊ ಇದು ಫಲೀಕರಣ ಆದ ನಂತರನೇ ಕೆಲವಷ್ಟು ಮಹಿಳೆಯರಲ್ಲಿ ಕೆಲವಷ್ಟು ಸಿಂಪ್ಟಮ್ಸ್ಗಳು ನೋಟಿಸ್ ಮಾಡ್ಬೋದು ಲೈಕ್ ತುಂಬ ಜನ ಮಹಿಳೆಯರಿಗೆ ಏನಾಗುತ್ತೆ ಅಂದರೆ ಸ್ವೀಟ್ಸ್ ತಿನ್ನಬೇಕು ಅನ್ನುವಂತಹ ಒಂದು ಕ್ರೇವಿಂಗ್ಸ್ ಉಂಟಾಗುತ್ತೆ ಹೌದು ಫ್ರೆಂಡ್ಸ್ ಇದು ಫರ್ಟಿಲೈಸಿಂಗ್ ಆಗಿರುವಂತಹ ಒಂದು ಸಿಂಪ್ಟಮ್ಸ್ ಕೂಡ ಹೌದು ಅಂತಾನೆ ಹೇಳ್ಬೋದು ಸ್ವೀಟ್ಸ್ ತಿನ್ನುವಂತಹ ಒಂದು ಕ್ರೇವಿಂಗ್ ಅಂದರೆ ಇಚ್ಛೆ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ಬಂದರೆ ಬ್ರೆಸ್ಟ್ ಅಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ ಎದೆ ಸ್ಥಾನ ಅಂತ ಏನು ಹೇಳ್ತೀವಿ ಇದು ತುಂಬಾನೇ ನೋವಾಗಿರಬಹುದು ಮೃದು ಆಗಿರಬಹುದು ಈ ರೀತಿಯ ಒಂದು ಸೆನ್ಸಿಟಿವಿಟಿ ಅವರಲ್ಲಿ ಮೂರನೇ ವಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಅಂದರೆ ನಾಲ್ಕನೇ ವಾರದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ನಾಲ್ಕನೇ ವಾರ ಬರ್ತಾ ಬರ್ತಾ ಮಹಿಳೆಯ ಮುಟ್ಟಿನ ದಿನಗಳು ಸಹ ಹತ್ತಿರ ಬರ್ತಾ ಇರುತ್ತೆ ಇನ್ನೂ ಕೆಲವು ಮಹಿಳೆಯರಲ್ಲಿ ಮುಟ್ಟು ಮಿಸ್ ಆಗುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಕೆಲವಷ್ಟು ಜನ ಮಹಿಳೆಯರಲ್ಲಿ ಸ್ವಲ್ಪ ಸ್ಪಾಟಿಂಗ್ಸ್ ಕೂಡ ಕಾಣಿಸ್ಕೊಳ್ಬೋದು ಇದನ್ನು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಈ ಒಂದು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಶೇಕಡಾ ಎಪ್ಪತ್ತೈದು ಮಹಿಳೆಯರಿಗೆ ಮಾತ್ರ ಕಂಡುಬರುತ್ತೆ ಹಾಗೆ ಮುಕ್ಕಿರುವಂತಹ ಮಹಿಳೆಯರಿಗೆ ಇದು ಕಂಡು ಬರೋದಿಲ್ಲ ಅಂತಲೂ ದೃಢೀಕರಣ ಆಗಿದೆ ರಿಸರ್ಚ್ನ ಮೂಲಕ ಸೊ ಇದು ಆದರೆ ಮೇಲೆ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ತಲೆ ನೋವು ಆಗಿರಬಹುದು ಅಥವಾ ಏನು ಬ್ರೆಸ್ಟ್ ನಲ್ಲಿ ನೋವು ಕಾಣಿಸ್ಕೊಳ್ತಿದ್ದು ಇನ್ನು ಇನ್ನೂ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಜಾಸ್ತಿ ಬ್ರೆಸ್ಟ್ ಪೇನ್ ಬ್ರೆಸ್ಟ್ ಟೆಂಡರ್ನೆಸ್ ಕಾಣಿಸ್ಕೊಳ್ಬಹುದು ಹಾಗೆಯೇ ಬ್ರೆಸ್ಟ್ ಅಲ್ಲಿ ಕಾಣುವಂತಹ ಒಂದು ನರ್ವ್ಸ್ ನರಗಳು ಅಂತ ಏನು ಹೇಳ್ತೀವಿ ಇದು ನೀಲಿ ಕಲರ್ ಅಲ್ಲಿ ಹಾಗೆ ಉಬ್ಬಿರುವ ರೀತಿಯಲ್ಲಿ ಸ್ಥಳಗಳಲ್ಲಿ ಅವರ ಒಂದು ನರಗಳು ಕಾಣಿಸ್ಕೊಳ್ಳೋದು ಕೂಡ ಒಂದು ಪ್ರೆಗ್ನೆನ್ಸಿ ಆಗಿರುವಂತಹ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಾರದಲ್ಲಿ ಮಹಿಳೆಯರು ಆಲ್ಮೋಸ್ಟ್ ಅವರ ಪೀರಿಯಡ್ಸ್ ನ ಮಿಸ್ ಮಿಸ್ ಮಾಡಿರ್ತಾರೆ ಫ್ರೆಂಡ್ಸ್ ಇನ್ ಕೇಸ್ ಮಹಿಳೆಯರಲ್ಲಿ ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳಿದರೆ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಸೂಚನೆ ಅಂತ ಹೇಳಿದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂದರೆ ಫ್ರೆಂಡ್ಸ್ ಯಾವಾಗ ಮಹಿಳೆ ಪ್ರೆಗ್ನೆಂಟ್ ಆಗ್ತಾರೋ ಅವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಕಿಡ್ನೀಸ್ ಕೂಡ ತುಂಬಾ ಜಾಸ್ತಿ ವರ್ಕ್ ಮಾಡುವಂತಹ ಕಾರಣ ಅವರಿಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಯೂರಿನ್ ಪಾಸ್ ಮಾಡುವಂತಹ ಒಂದು ಇಚ್ಛೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ರೀತಿಯ ಅನುಭವ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಆದಮೇಲೆ ಕೆಲವಷ್ಟು ಜನ ಮಹಿಳೆಯರಲ್ಲಿ ವೈಟ್ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೊಳ್ಳುತ್ತೆ ಹೌದು ಫ್ರೆಂಡ್ಸ್ ಮಹಿಳೆಯ ಒಂದು ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಆಟೋಮ್ಯಾಟಿಕಲಿ ಆ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗದೆ ಇರಲಿ ಅಂತ ಮಹಿಳೆಯ ಸರ್ವಿಕ್ಸ್ ಅಂತ ನಾವೇನು ಹೇಳ್ತೀವಿ ಗರ್ಭಕೋಶದ ಗರ್ಭಕಂಠದಿಂದ ಕೆಲವಷ್ಟು ಡಿಸ್ಚಾರ್ಜ್ ವೈಟ್ ಡಿಸ್ಚಾರ್ಜ್ ಅಂತ ಏನು ಹೇಳ್ತೀವಿ ಈ ಒಂದು ವೈಟ್ ಡಿಸ್ಚಾರ್ಜ್ ಕಾಮನ್ ಅಂತಲೇ ಹೇಳ್ಬೋದು ಮಗುವಿನ ಪ್ರೊಟೆಕ್ಷನ್ಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮಗುವಿಗೆ ಆಗದಿರಲಿ ಅಂತ ನೈಸರ್ಗಿಕವಾಗಿ ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ ಕಂಪೇರಿಂಗ್ ಟು ಅದರ್ ಡೇಸ್ ಇದಾದಮೇಲೆ ಮಹಿಳೆಯರಿಗೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಬೆನ್ನಿನಲ್ಲಿ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು ಈ ರೀತಿಯ ಲಕ್ಷಣಗಳು ಕೂಡ ಮಹಿಳೆಯರಲ್ಲಿ ಈ ವಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಮಹಿಳೆಯರು ಪೀರಿಯಡ್ ಮಿಸ್ ಆದ ಎರಡನೇ ವಾರದಲ್ಲಿ ಸಹಜವಾಗಿ ಅವರಿಗೆ ಸೆನ್ಸ್ ಆಫ್ ಸ್ಮೆಲ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವುದಾದ್ರೂ ನೀವು ಸಾಂಬಾರ್ ಮಾಡ್ತಿದ್ದೀರಾ ಅಥವಾ ಅಡುಗೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆ ಒಂದು ಅಡುಗೆಯ ಸ್ಮೆಲ್ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಫೀಲ್ ಆಗ್ತಾ ಇರಬಹುದು ಹಾಗೆಯೇ ಕೆಲವಷ್ಟು ಜನ ಮಹಿಳೆಯರಲ್ಲಿ ಮಲಬದ್ಧತೆ ಕೂಡ ಆಗ್ಬೋದು ಹಾಗೆಯೇ ಎದೆ ಉರಿ ಕೂಡ ಆಗ್ಬೋದು ಹಾರ್ಟ್ ಬರ್ನ್ ಅಂತ ನಾವೇನು ಹೇಳ್ತೀವಿ ಫ್ರೆಂಡ್ಸ್ ಇದು ಆದ ನಂತರ ಹಲವಾರು ಜನ ಮಹಿ ಮಹಿಳೆಯರಲ್ಲಿ ಮಹಿಳೆಯ ಕೆಳ ಹೊಟ್ಟೆ ಸ್ವಲ್ಪ ಟೈಟ್ನಿಂಗ್ ಆಗಿ ಫೀಲ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಅವರ ಹೊಟ್ಟೆಯಲ್ಲಿ ಅಂದರೆ ಗರ್ಭಾಶಯದಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಮಗುವಿಗೋಸ್ಕರ ಗರ್ಭಕೋಶ ಏನಿದೆ ಬೆಳವಣಿಗೆ ಆಗೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಗರ್ಭಾಶಯ ಏನಿದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅದು ಪ್ರಿಪೇರ್ ಮಾಡ್ತಾ ಇರುತ್ತೆ ಮಗುವಿನ ಬೆಳವಣಿಗೆಗೋಸ್ಕರ ಫ್ಯೂಚರಲ್ಲಿ ಮಗುವಿನ ಬೆಳವಣಿಗೆಗೋಸ್ಕರ ಗರ್ಭಾಶಯ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಆ ಒಂದು ಕಾರಣದಿಂದ ಹೊಟ್ಟೆಯ ಒಂದು ಭಾಗದಲ್ಲಿ ಸ್ವಲ್ಪ ಟೈಟ್ನೆಸ್ ಆಗಿ ಕೂಡ ಫೀಲ್ ಆಗುತ್ತೆ ಇದು ಆದ ನಂತರ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಏನಾಗ್ತಾ ಇತ್ತು ಈ ಒಂದು ವಾರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಡಿಸ್ಚಾರ್ಜ್ ಕೂಡ ಕಾಣಿಸ್ಕೊಳ್ಬಹುದು ಸೊ ಫ್ರೆಂಡ್ಸ್ ಅದಾದ್ಮೇಲೆ ಇನ್ನೂ ಕೆಲವು ಮಹಿಳೆಯರಿಗೆ ತಲೆ ಸುತ್ತೋದು ಈ ರೀತಿಯ ಒಂದು ಸಿಂಪ್ಟಮ್ಸ್ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಈ ಲಕ್ಷಣಗಳೆಲ್ಲಾನು ಎಲ್ಲ ಮಹಿಳೆಯರಲ್ಲೂ ಸಹಜವಾಗಿ ಕಾಣಿಸ್ಕೊಳ್ಳೇಬೇಕು ಅಂತ ಇಲ್ಲ ಫ್ರೆಂಡ್ಸ್ ಈ ಎಲ್ಲಾ ಒಂದು ಲಕ್ಷಣಗಳಲ್ಲಿ ನಿಮ್ಗೆ ನಿಮ್ಮಲ್ಲೂ ಕೂಡ ಹಲವಾರು ಕೆಲವಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಯು ಪಿ ಟಿ ಟೆಸ್ಟ್ ಮಾಡಿಸ್ಕೊಳ್ಳಿ ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತಾನೆ ಹೇಳ್ಬೋದು ಸೊ ಇಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ನೀಡಿರುವಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನನ್ನ ಚಾನೆಲ್ನಲ್ಲಿ ನಾನು ಯಾರೆಲ್ಲ ಕಪಲ್ಸ್ ಅಂದ್ರೆ ಮದುವೆಯ ನಂತರ ದಂಪತಿಗಳು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಒಳ್ಳೆ ಟಿಪ್ಸ್ ಹಾಗೆ ಎಫೆಕ್ಟಿವ್ ಟಿಪ್ಸ್ ಅಂತಾನೆ ಹೇಳ್ಬೋದು ಹೋಮ್ ರೆಮಿಡಿ ಹರ್ಬಲ್ ರೆಮಿಡಿ ನನ್ನ ಒಂದು ವಿಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಸಿಗುಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ